ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಪುನಶ್ಚೇತನ ತರಬೇತಿ ಕಾರ್ಯಾಗಾರವು ದಂಡಿನ ಶಿವರದ ಕಲಾ ಡಮರುಗ ರಂಗಮಂದಿರದಲ್ಲಿ ನಡೆಯಿತು. ತುಮಕೂರು ಜಿಲ್ಲಾ ನಿರ್ದೇಶಕಿಯಾದ ದಯಾಶೀಲಾ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತುರುವೇಕೆರೆ ಯೋಜನಾಧಿಕಾರಿ ದರಣಪ್ಪ ಮೌಲ್ಯ, ಜಿಲ್ಲಾ ಯೋಜನಾಧಿಕಾರಿ ನಾಗರಾಜ್, ದಂಡಿನ ಶಿವರ ಯೋಜನಾಧಿಕಾರಿ ದಿನೇಶ್ ಬಂದಿದ್ದು ನೂರಾರು ಕಾರ್ಯಕರ್ತರಿಗೆ ತರಬೇತಿಯ ವೇಳೆ ತಿಳುವಳಿಕೆ ಹೇಳಿದರು. ಮಂಜುನಾಥ ಎನ್ನುವ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಬಂಧಪಟ್ಟ ಹಾಗೆ ಪದಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ. ಈ ಪದಾಧಿಕಾರಿಗಳಿಗೆ ಒಂದು ಒಕ್ಕೂಟ ಅಂತೇಳಿ ಇರ್ತೀವಿ. ಈ ಒಕ್ಕೂಟದಲ್ಲಿ 5 ಜನ ಪದಾಧಿಕಾರಿಗಳಿರ್ತವೆ. ಇವರು ಯಾವ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಸ್ವಲ್ಪ ಸೇವೆಯನ್ನು ಕೊಡ್ಬೋದು ಅಂತೇಳಿ ಅವರಿಗೆ ಒಂದು ತರಬೇತಿಯನ್ನು ಕೂಡ ಕೊಡ್ತೇವೆ. ಆ ತರಬೇತಿ ಅಂಗವಾಗಿ ಇವತ್ತು ಪದಾಧಿಕಾರಿಗಳ ಪುನಶ್ಚೇತನ ತರಬೇತಿಯನ್ನು ಇವತ್ತು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ದಂಡಿನಶಿವರ ಒಕ್ಕೂಟದ ವಲಯದಲ್ಲಿ ಕೊಡ್ತಾ ಇದ್ದೇವೆ. ದಂಡಿನ ಶಿವರಾತ್ ತಿಮ್ಮೇಗೌಡ, ಕನ್ನಡ ಟಿವಿ, ತುರುವೇಕೆರೆ.